ಜೈ ಶ್ರೀರಾಮ್ ತ್ರೀ ಬಿ ಎಚ್ ಕೆಲೆಕ್ಸ್ ಮನೆ ಒಂದು ಸೇಲಿ ಬಂದಿದೆ ಅದು ನಿಯರ್ ಬೈ ಎಮ್ ಎಸ್ ಪಳೆ ಹತ್ರ ತುಂಬ ಎಕ್ಸಲೆಂಟ್ ಲೊಕೇಶನಲ್ಲಿದೆ ಅದು ಬೈ ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಇದು ಸಕತ್ತಾಯಿದ್ದ ಮನೆ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ ಮಿಸ್ ಮಾಡ್ದಿರೋ ಕಂಪ್ಲೀಟ್ ವೀಡಿಯೋ ನೋಡಿ ಮತ್ತು ನಾರ್ತ್ ಬೆಂಗ್ಳೂರು ಸೈಡ್ ಯಾರನ್ನ ಪ್ರಾಪರ್ಟೀಸ್ ನೋಡ್ತಾ ಇದ್ದರೆ ಇಂಡಿವಿಜುವಲ್ ಮನೆ ಡೂಪ್ಲೆಕ್ಸ್ ಮನೆ ತ್ರಿಪ್ಲೆಕ್ಸ್ ಮನೆ ಇಲ್ಲ ಆಗಿರೋ ಮನೆ ಡಿಫ್ಟಿರೋಂಥ ಮನೆ ಏನೋ ನೋಡ್ತಾಯಿದ್ರೆ ಪಿ ಆರ್ ಪ್ರಾಪರ್ಟೀಸ್ ನಾರ್ತ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಅಂತೇಳಿದ್ರೆ ಪಿ ಆರ್ ಪ್ರಾಪರ್ಟೀಸ್ ನಾರ್ತ್ ಬೆಂಗ್ಳೂರು ಇನ್ಸ್ಟಾಗ್ರಾಮ್ನ ಫಾಲೋ ಆಗ್ತಾರೆ ನಾರ್ತ್ ಬ್ಯಾಂಗ್ಳೂರ್ ಸೈಡಲ್ಲಿ ಮಸ್ತಾಗಿರೋ ಪ್ರಾಪರ್ಟಿಗಳಿದೆ ಮಿಸ್ಸೇ ಮಾಡ್ಕೊಂಬೇಡಿ ಒಳ್ಳೆ ಒಳ್ಳೆ ಪ್ರಾಪರ್ಟಿಗಳು ಅಪ್ಲೋಡ್ ಮಾಡ್ತೀನಿ ಮತ್ತು ಟ್ರಸ್ಟ್ ಆಗಿರೋ ಪ್ರಾಪರ್ಟಿ ಅಪ್ಲೋಡ್ ಮಾಡ್ತೀನಿ ಮತ್ತು ಲೀಗಲ್ ಆಗಿರೋ ಪ್ರಾಪರ್ಟಿಗಳು ಅಪ್ಲೋಡ್ ಮಾಡ್ತೀನಿ ಬನ್ನಿ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಪೇಜ್ ಫಾಲೋ ಆಗಿ ಇಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಇದು ಒಂದು ಟ್ವೆಂಟಿ ಸಿಕ್ಸ್ ಬೈ ತರ್ಟಿ ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಇದು ನಿಯರ್ ಬೈ ಎಮ್ ಎಸ್ ಪಾಳ್ಯ ಅಲೆಕ್ಷ ಹಾಸ್ಪಿಟ್ಲು ಮತ್ತು ನವೋದಯ ಸ್ಕೂಲ್ ಪಕ್ಕದಲ್ಲಿದೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸಲ್ಲಿ ನವೋದಯ ಸ್ಕೂಲ್ ಇದೆ ಮತ್ತು ಅಲೆಕ್ಷ ಹಾಸ್ಪಿಟ್ಲು ಒಂದು ಫೈವ್ ಹಂಡ್ರೆಡ್ ಮೀಟರ್ಸಲ್ಲೇ ಒಂದು ಅಲೆಕ್ಷ ಹಾಸ್ಪಿಟ್ಲಿದೆ ತುಂಬ ಎಕ್ಸಲೆಂಟ್ ಆಗಿದೆ ಲೊಕೇಶನು ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ಇದು ಗ್ರೌಂಡ್ ಫ್ಲೋರಿಂದನೂ ನಿಮಗೆ ಡೂಪ್ಲೆಕ್ಸ್ ಮನೆ ಇದು ಗ್ರೌಂಡ್ ಫ್ಲೋರಲ್ಲಿ ಯಾವುದೂ ರೆಂಟಲ್ ಅಂತ ಮಾಡಿಲ್ಲ ಇಂಡಿವಿಜುವಲಿ ಒಬ್ಬರೇ ಇರೋಂಥ ಮನೆ ಇದು ಕಂಪ್ಲೀಟ್ಲಿ ಗ್ರೌಂಡ್ ಫ್ಲೋರಿಂದನೂ ನಿಮಗೆ ತ್ರೀ ಬಿ ಎಚ್ ಕೆ ಡೂಪ್ಲೆಕ್ಸ್ ಮನೆ ಇದು ತುಂಬ ಎಕ್ಸಲೆಂಟ್ ಆಗಿದೆ ಮನೆ ಮಾತ್ರ ಗ್ರೌಂಡ್ ಫ್ಲೋರಲ್ಲಿ ಬಂದರೆ ನಿಮಗೆ ಹಾಲು ಕಿಚನು ಮತ್ತು ಒಂದು ಡೈನಿಂಗ್ ಏರಿಯಾ ಮಾಡೋವ್ರೆ ತುಂಬ ಆಗಿದೆ ನೋಡಿ ಕಂಪ್ಲೀಟಾಗಿ ವೀಡಿಯೋ ನೋಡಿ ಗೊತ್ತಾಗುತ್ತೆ ಈ ಮನೆ ಹೆಂಗೆ ಮಾಡೋವ್ರೆ ಅಂತ ಇದು ಏನು ಎಂಟ್ರೆನ್ಸ್ ಆದ್ರಲ್ಲ ಗ್ರೌಂಡ್ ಫ್ಲೋರ್ ಇದು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಇದು ಎಂಟ್ರೆನ್ಸ್ ಆಫ್ ದ ಹಾಲ್ ಇದು ಹಾಲು ಕಿಚನು ಪೂಜಾ ರೂಮು ಮತ್ತು ಡೈನಿಂಗ್ ಏರಿಯಾನು ಸ್ಪೇಷಿಯಸ್ ಆಗಿ ಮಾಡೋರು ವಿತ್ ಒಂದು ಕಾಮನ್ ಟಾಯ್ಲೆಟು ಇದೆ ತುಂಬ ಎಕ್ಸಲೆಂಟಾಗಿ ಮಾಡೋರು ವುಡ್ ವರ್ಕಿಂದ ಹಿಡ್ದು ಮತ್ತು ಈ ಫಾಲ್ ಸೀಲಿಂಗ್ಸ್ ಅಂತ ಹಿಡ್ದು ಏನು ನಿಮ್ಮ ಮನೆಗೆ ಸೂಟೇಬಲ್ ಈ ಟ್ವೆಂಟಿ ಸಿಕ್ಸ್ ಬೈ ತರ್ಟಿಯಲ್ಲಿ ಏನು ಮಾಡೋರು ಆ ಮನೆಗೆ ಸೂಟೇಬಲ್ ಇದೆ ಆ ಇದರಲ್ಲಿ ಕರೆಕ್ಟಾಗಿ ಇಂಟೀರಿಯಲ್ ಡಿಸೈನಿಂಗ್ ಎಲ್ಲ ಮಾಡೋರೆ ತುಂಬ ಆಗಿದೆ ಮನೆ ಮಾತ್ರ ಡೈರೆಕ್ಟಾಗಿ ವಿಸಿಟ್ ಮಾಡಿ ಗೊತ್ತಾಗತ್ತೆ ನಿಮಗೆ ನೋಡಿ ಹಾಲ್ ಆಯ್ತಲ್ಲ ಹಾಲಿಂದಲೇ ನಿಮಗೆ ಪೂಜಾ ರೂಮ್ ಇದೆ ಇದು ಇದು ಪೂಜಾ ರೂಮ್ ಇದು ಈ ಪೂಜಾ ರೂಮಿಂದ ಕಂಪ್ಲೀಟ್ ಇನ್ನು ವರ್ಕ್ ಆಗಬೇಕು ಈ ಗ್ಲಾಸ್ ಎಲ್ಲ ಹಾಕ್ಕೊಡ್ತಾರೆ ಸೈಡಲ್ಲಿ ಟಪನ್ ಗ್ಲಾಸ್ ಎಲ್ಲ ಸಕ್ಕಾಗಿದೆ ಮನೆ ಮಾತ್ರ ಪೂಜಾ ರೂಮ್ ಇಂಟೀರಿಯಲ್ಲು ನೋಡ್ಕೊಂಡು ಬಂದಿವು ತುಂಬ ಚೆನ್ನಾಗಿ ಮಾಡೋವ್ರೆ ಮನೆ ರೂಮ್ ಫ್ಲೋರಲ್ಲಿ ನಿಮಗೆ ಹಾಲು ಕಿಚನ್ ಮತ್ತು ಒಂದು ಡೈನಿಂಗ್ ಏರಿಯಾ ಪೂಜಾ ರೂಮ್ ಮಾತ್ರ ಬರುತ್ತೆ ಡೈನಿಂಗ್ ಏರಿಯಾನು ತುಂಬ ಎಕ್ಸಲೆಂಟ್ ಆಗಿದೆ ದೊಡ್ಡದಾಗಿದೆ ಡೈನಿಂಗ್ ಏರಿಯಾನು ಇಂಟೀರಿಯರ್ ವೈಸ್ ಡಿಸೈನ್ ಮಾಡಿದವ್ರು ಮಾತ್ರ ಸಕಲ ಮಾಡೋವ್ರೆ ಯಾರೋ ಒಳ್ಳೆ ಇಂಟೀರಿಯಲ್ ವರ್ಕ್ ಮಾಡೋರು ಇದರಲ್ಲಿ ಮಾತ್ರ ಮತ್ತು ನೋಡಿ ನಿಮಗೆ ಕಿಚನಲ್ಲೂ ಅಷ್ಟೇ ಕಂಪ್ಲೀಟ್ಲಿ ನಿಮಗೆ ಏನಿದೆ ಒಂಬತ್ತುವರೆ ಅಡಿ ಹತ್ತು ಅಡಿ ಗಂಟೆ ನಿಮಗೆ ಟೈಲ್ಸ್ ಮಾಡೋಕೋರು ಇಲ್ಲಿ ಮೇನ್ ಡೋರ್ ಬಂದು ನಿಮಗೆ ಟೀಕ್ ಬರುತ್ತೆ ಇನ್ನೆಲ್ಲ ವಿಂಡೋಸ್ ಎಲ್ಲ ಬಂದುಬಿಟ್ಟು ಡಬ್ಲ್ಯೂ ಪಿ ಸಿ ಹಾಕೋ ವಿಂಡೋಸ್ ಯೂಸ್ ಮಾಡೋವ್ರೆ ವಿತ್ ಸೇಫ್ಟಿ ಗ್ರೀಲ್ ಕೊಟ್ಟೋದಕ್ಕೆ ನೋಡಿ ಇದು ಆಚ ಕಡೆ ಬಂದರೆ ನಿಮಗೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಎಕ್ಸ್ಟ್ರಾ ವಾಷ್ ಮೇಷನ್ ಇದೆ ಒಂದು ಎಕ್ಸ್ಟ್ರಾ ವಾಷ್ ಮೇಷನ್ ವಿತ್ ಒಂದು ಕಾಮನ್ ಟಾಯ್ಲೆಟ್ ಇದೆ ಇಂಡಿಯನ್ ಟಾಯ್ಲೆಟ್ ಇದು ವಿತ್ ಸೇಫ್ಟಿ ಗ್ರಿಲ್ಸು ನೋಡಿ ಒಂದು ಕಾಮನ್ ಟಾಯ್ಲೆಟ್ ಇದೆ ಗ್ರೌಂಡ್ ಫ್ಲೋರಲ್ಲಿ ಮತ್ತಮತ್ತೆ ಯಾರನ್ನು ಬಂದರು ಅಂದರೆ ಇಲ್ಲಿ ಗ್ರೌಂಡ್ ಫ್ಲೋರ್ ಇದು ಮಾಡ್ಬೋದು ಮತ್ತೆ ಸುತ್ತಲೂ ನಿಮಗೆ ಒಂದಡಿ ಜಾಗ ಬಿಟ್ಟವ್ರಿ ಬಿಲ್ಡಿಂಗ್ ಏನಿದೆ ಸುತ್ತಲೂ ನಿಮಗೆ ಒಂದು ಅಡಿ ಜಾಗ ಬಿಟ್ಟವ್ರೆ ಯಾರು ಅಕ್ಕಪಕ್ಕ ಅವ್ರಿಗೆ ಡಿಸ್ಟರ್ಬ್ ಆಗ್ತೀರಾ ನೋಡಿ ಇದು ಡೈನಿಂಗ್ ಏರಿಯಾ ಇದು ಡೈನಿಂಗ್ ಏರಿಯಾನ ನೋಡಿ ತುಂಬ ಸ್ಪೇಷಿಯಸ್ ಆಗಿದೆ ಅಲ್ಲೊಂದು ವಾಷ್ ಮೇಷನ್ ಬರುತ್ತೆ ನಿಮಗೆ ಡೈನಿಂಗ್ ಏರಿಯಾ ಇದು ಡೈನಿಂಗ್ ಏರಿಯಾದಲ್ಲಿ ನಿಮಗೆ ಆರಾಮಾಗೆ ಸಿಕ್ಸ್ ಸೀಟರ್ಸ್ ಇಲ್ಲ ಫೋರ್ ಸೀಟರ್ಸ್ ಆರಾಮಾಗೆ ಡೈನಿಂಗ್ ಟೇಬಲ್ ಹಾಕ್ಕೊಬೋದು ಕಿಚನ್ ನೋಡಿದ್ರಲ್ಲ ಬನ್ನಿ ಫಸ್ಟ್ ಫ್ಲೋರ್ಗೆ ಹೋಗೋಣ ವಾಸ್ತುಗೋಸ್ಕರ ಒಂದು ಸ್ಟೆಪ್ಪು ಎಕ್ಸ್ಟ್ರಾ ಕೊಟ್ಟವ್ರು ಇಲ್ಲಿ ಕೆಳಗಡೆ ತುಂಬ ಎಕ್ಸಲೆಂಟಾಗಿ ಮಾಡೋವ್ರೆ ಕಂಪ್ಲೀಟ್ಲಿ ವಾಸ್ತು ಇದೆ ಮನೆ ಮಾತ್ರ ತುಂಬ ಎಕ್ಸಲೆಂಟಾಗಿ ಮಾಡೋವ್ರೆ ನೋಡಿ ಇದು ಮೇಲ್ಗಡೆಯಿಂದ ವ್ಯೂ ಮಾಡಿದ್ರೆ ತುಂಬ ಎಕ್ಸಲೆಂಟಾಗಿಡುತ್ತೆ ಹಾಲು ಕಿಚನ್ ಆ ಕಡೆ ಹಿಂದೆ ಡೈನಿಂಗ್ ಏರಿಯಾ ತುಂಬ ಎಕ್ಸಲೆಂಟಾಗಿದೆ ಇಂಟೀರಿಯಲ್ ವರ್ಕ್ ಮಾತ್ರ ತುಂಬ ಎಕ್ಸಲೆಂಟಾಗಿ ಮಾಡೋರೆ ಇದು ಫಸ್ಟ್ ಫ್ಲೋರ್ ಇದು ಕಂಪ್ಲೀಟ್ಲಿ ನಿಮಗೆ ಫ್ಲೋರಿಂಗ್ ಫ್ಲೋರಿಂಗಿದೆ ಮನೆ ಫುಲ್ಲು ಕಂಪ್ಲೀಟು ನಿಮಗೆ ಗ್ರೈನೇಡ್ ಫ್ಲೋರಿಂಗ್ ಯೂಸ್ ಮಾಡೋರು ಬಾತ್ರೂಮ್ಸು ಇದು ಮಾತ್ರ ನಿಮಗೆ ವೆಟ್ರಿಫೈಡ್ ಯೂಸ್ ಮಾಡೋರೆ ಈ ಫ್ಲೋರಲ್ಲಿ ಎರಡು ಬೆಡ್ರೂಮ್ ಬರುತ್ತೆ ಎರಡು ಬೆಡ್ರೂಮು ನಿಮಗೆ ಆಲ್ಮೋಸ್ಟ್ ಮಾಸ್ಟರ್ ಬೆಡ್ರೂಮ್ ಥರನೇ ಇದು ನೋಡಿ ಇದು ಬಾತ್ರೂಮು ಬಾತ್ರೂಮು ಅಷ್ಟೇ ನಿಮಗೆ ಹತ್ತು ಅಡಿ ಒಂಬತ್ತುವರೆ ಅಡಿ ಗಂಟೆ ನಿಮಗೆ ಟೇಲ್ಸಕ್ಕೆ ಅವ್ರೆ ವಿತ್ ವಾಲ್ ಮೋಡೆಡ್ ಕಮೋರ್ಡ್ಸ್ ಎಲ್ಲ ಫಿಟ್ಟಿಂಗ್ಸ್ ಆಗಬೇಕು ಫೈನಲಲ್ಲಿ ಯಾರಿಗೂ ಫೈನಲೈಸ್ ಆದಾಗ ಫಿಟ್ಟಿಂಗ್ಸ್ ಮಾಡಿಕೊಡ್ತಾರೆ ಇದು ವಿಂಡೋಸ್ ಎಲ್ಲ ಹೇಳದ್ನಲ್ಲ ಡಬ್ಲ್ಯೂ ಪಿ ಸಿ ಯೂಸ್ ಮಾಡವ್ರೆ ಮತ್ತು ವಾರ್ಡ್ ರೂಮ್ಸ್ ಎಲ್ಲ ನಿಮಗೆ ಒಂಬತ್ತು ಒಂಬತ್ತಡಿ ಹತ್ತಡಿ ಐಟು ಗಂಟು ಸಕ್ಕತ್ತಾಗಿ ಮಾಡೋರು ಎರಡು ಬೆಡ್ರೂಮು ನಿಮಗೆ ಆಲ್ಮೋಸ್ಟ್ ಮಾಸ್ಟರ್ ಬೆಡ್ರೂಮ್ಸ್ ಕಾಣಿಸುತ್ತೆ ವಿತ್ ಅಟ್ಯಾಚ್ ಟಾಯ್ಲೆಟ್ ಎರಡಕ್ಕೂ ಮತ್ತು ಟಿ ವಿ ಕ್ಯಾಬಿನೆಟ್ಸ್ ಎರಡು ಬೆಡ್ರೂಮ್ಸಲ್ಲೂ ಇದೆ ತುಂಬ ಎಕ್ಸಲೆಂಟಾಗಿ ಮಾಡೋರು ಮನೆ ವಿಸಿಟ್ ಮಾಡಿ ರೇಟ್ ವೈಸ್ ಬಂದರೆ ನಿಮಗೆ ಒಂದು ಕೋಟಿ ಮೂವತ್ತೈದು ಲಕ್ಷ ನೆಗೋಷಿಯಬಲ್ ಹೇಳ್ತಾರೆ ಇದು ಚೆನ್ನಾಗಿದೆ ಲೊಕೇಶನ್ ವೈಸ್ ಮಾತ್ರ ಸೂಪರಾಗಿದೆ ಮಿಸ್ ಮಾಡ್ಕೊಬೇಡಿ ಇದು ಎಮ್ ಎಸ್ ಬರ್ ಸರ್ಕಲಿಂದ ನಿಮ್ಗೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಆಗೋದಾಯನ ಅಷ್ಟೇ ಮೋಸ್ಟ್ಲಿ ನಿಮಗೆ ಅಲೆಕ್ಷ ಹಾಸ್ಪಿಟ್ಲ್ ಗೊತ್ತಿರ್ಬೋದು ಅಲ್ಲಿ ನಿಯರ್ ಬೈ ಹಂಡ್ರೆಡ್ ಮೀಟರ್ ಸರೌಂಡಿಂಗಲ್ಲಿದೆ ಇದು ಸೆಕೆಂಡ್ ಬೆಡ್ರೂಮ್ ಇದು ಸೆಕೆಂಡ್ ಬೆಡ್ರೂಮಲ್ಲೂ ಅಷ್ಟೇ ನೋಡಿ ಪಿ ಓ ಪಿ ಫಾಲ್ ಸೀಲಿಂಗಿಂದ ಹಿಡ್ದು ಇಂಟೀರಿಯಲ್ ವರ್ಕಿಂದ ಹಿಡ್ದು ತುಂಬ ಎಕ್ಸಲೆಂಟಾಗಿ ಮಾಡೋವ್ರೆ ಫುಲ್ಲು ಗ್ರ್ಯಾಂಡಾಗಿ ಏನಿಲ್ಲ ಮನೆ ಸಿಂಪಲ್ಲಾಗಿ ಸೂಪರಾಗಿ ಲುಕ್ಕಾಗಿ ಮಾಡೋವ್ರೆ ಚೆನ್ನಾಗಿ ಮಾಡವ್ರೆ ನೋಡಿದ್ರೆ ನಾನು ವೀಡಿಯೋ ಮಾಡೋದಾಗ ಹೋದಾಗೂ ಮನೆ ಯಾಕಂದರೆ ತುಂಬ ವೀಡಿಯೋಗಳು ಮಾಡ್ತಾ ಇರ್ತೇನೆ ಗೊತ್ತಾಗುತ್ತೆ ನಮಗೆ ಯಾವ ಮನೆ ಹೆಂಗೆ ಅಂತ ಇದು ನೋಡಿ ಅಟ್ಯಾಚ್ ಬಾತ್ರೂಮ್ ಇತ್ತು ವಾಲ್ ಮೋಡರ್ಡ್ ಕಮೋಡ್ಸ್ ಮೋಸ್ಟ್ಲಿ ಎಲ್ಲ ಜಾಗರ್ ಫಿಟಿಂಗ್ಸೇ ಫಿಟ್ ಮಾಡಿಕೊಡ್ಬೋದು ಇದರಲ್ಲಿ ಆ್ಯಂಟಿಸ್ಕಿಡ್ ಟೈಲ್ಸ್ಗಳಿದೆ ನಿಮಗೆ ಸ್ಟೆಪ್ಸಿಂದ ಹಿಡಿದು ಎಲ್ಲ ನಿಮಗೆ ಗ್ರೆನೇಟ್ ಯೂಸ್ ಮಾಡೋವ್ರೆ ಇದೆಲ್ಲ ನಿಮಗೆ ಆ್ಯಂಟಿಸ್ಕಿಟ್ ಗ್ರೆನೇಟ್ ಯೂಸ್ ಮಾಡವ್ರೆ ಫಸ್ಟ್ ಫ್ಲೋರ್ ಆಯ್ತಲ್ಲ ಇದು ಸೆಕೆಂಡ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ನಿಮ್ಮ ವರ್ಕ್ ನಡೀತಾ ಇತ್ತು ಮೇಡಮ್ ನಿಮಗೆ ಟರ್ಫಾನ್ ಗ್ಲಾಸ್ ಬರುತ್ತೆ ಡೈರೆಕ್ಟು ಸೂರ್ಯನ್ ಬಿಲ್ಕ್ ಏನಿದ್ರೆ ಅದು ನಿಮಗೆ ಗ್ರೌಂಡ್ ಫ್ಲೋರ್ ಗಂಟೆ ನಿಮಗೆ ಇದಾಗುತ್ತೆ ಈ ಫ್ಲೋರ್ ಅಷ್ಟೇ ತುಂಬ ಎಕ್ಸಲೆಂಟಾಗಿ ಮಾಡವ್ರೆ ನೋಡಿ ಇದೊಂದು ನಿಮಗೆ ಆಚ ಕಡೆ ಸಿಟ್ಟೋಟ್ ಅಂದ್ಕೊಬೋದು ಸಿಟ್ಟೋಟ್ ಮಾಡೋದಕ್ಕೆ ಟೇಬಲ್ಲು ಯೂಸ್ ಮಾಡೋರು ಇಲ್ಲಿ ಗ್ರೆನೇಟಲ್ಲಿ ಟೇಬಲ್ ಥರ ಯೂಸ್ ಕೊಟ್ಟವ್ರು ಇದು ತುಂಬ ಚೆನ್ನಾಗಿದೆ ಮತ್ತು ಇಲ್ಲೊಂದು ಫಾಲ್ ಸೀಲಿಂಗು ವಿ ಫಾಲ್ ಸೀಲಿಂಗ್ ಯೂಸ್ ಮಾಡವ್ರೆ ಇಲ್ಲೂ ಅಷ್ಟೇ ಟೈಲ್ಸ್ ಹಾಕೊಟ್ಟವ್ರು ಆಚ ಕಡೆ ಈವ್ನಿಂಗ್ ಟೈಮ್ಸ್ ಯಾರನ್ನು ಕುತ್ಕೊಬೋದು ಮತ್ತು ಸ್ಟೇರ್ ಕೇಸ್ ಕೊಟ್ಟವ್ರ ಅವ್ರ ಮೇಲೆ ಫ್ಲೋರು ಟ್ಯಾಂಕ್ ರೂಮ್ ಗಂಟೆ ಓದಕ್ಕೆ ವಾಷಿಂಗ್ ಮಿಷಿನ್ ಪಾಯಿಂಟು ಕೊಟ್ಟವ್ರೆ ಈ ಜಾಗದಲ್ಲಿ ನಿಮಗೆ ಇದು ಲಾಸ್ಟ್ ಬೆಡ್ರೂಮ್ ಇದು ಥರ್ಡ್ ಬೆಡ್ರೂಮ್ ಇದು ಇಲ್ಲೂ ನಿಮಗೆ ಆ ಕಡೆ ಯುಟಿಲಿಟಿ ತುಂಬ ಜಾಗ ಯೂಸ್ ಮಾಡೋರೆ ಇದು ಬೆಡ್ರೂಮ್ ಇದು ತರ್ಡ್ ಬೆಡ್ರೂಮ್ ಸರ್ ತುಂಬ ಎಕ್ಸಲೆಂಟ್ ಇಂಟೀರಿಯಲ್ ವರ್ಕೆಲ್ಲ ಮಾಡೋರೆ ನಾರ್ತ್ ಬೆಂಗ್ಳೂರು ಸೈಡ್ ಯಾರು ನಾನು ಪ್ರಾಪರ್ಟೀಸ್ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗೋದು ಇಲ್ಲ ನನ್ನ ಇನ್ಸ್ಟಾ ಪೇಜ್ ಫಾಲೋ ಆಗಿ ಅಪ್ಡೇಟ್ ಆಗ್ತಾನೆ ಇರುತ್ತೆ ಸ್ಪೆಷಲಿ ನಾರ್ತ್ ಬ್ಯಾಂಗ್ಳೂರು ಮಾತ್ರ ನಿಮಗೆ ಎಂಥೆಂಥ ಎಂಥ ಪ್ರಾಪರ್ಟಿಗಳಿದೆ ಅಂದರೆ ಸುಸ್ತಾಗೋಗ್ತೀರಾ ನಾರ್ತ್ ಬ್ಯಾಂಗ್ಳೂರಲ್ಲಿ ಯಾವ ಬಜೆಟಲ್ಲಿ ಕೇಳಿದ್ರೆ ಆ ಇದೆ ಆದರೆ ಸ್ಟಾರ್ಟಿಂಗ್ ಫ್ರಮ್ ಒನ್ಸ್ ಇಯರ್ ಅಂದ್ಕೊಳ್ಳಿ ಕಮ್ಮಿಗಂತೂ ಇಲ್ಲ ಮತ್ತು ನಾನು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋನು ಆಗ್ಬೋದು ಅದರಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ಅಪ್ಲೋಡ್ ಆಗ್ತಾನೇ ಇರುತ್ತೆ ಶಾರ್ಟ್ಸು ಚಿಕ್ಕ ಚಿಕ್ಕ ವೀಡಿಯೋಗಳು ಮತ್ತು ನನ್ನ ವಾಟ್ಸಪ್ ಗ್ರೂಪ್ಗೂ ಜಾಯ್ನ್ ಆಗೋದು ಅದು ಡೈಲಿ ಅಪ್ಡೇಟ್ ಕೊಡ್ತಾಯಿರ್ತೀನಿ ವಾಟ್ಸಪ್ ಗ್ರೂಪಲ್ಲೂ ಆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ವಾಟ್ಸಪ್ ಗ್ರೂಪಲ್ಲೂ ಜಾಯ್ನ್ ಆಗಿ ನಾರ್ತ್ ಬೆಂಗ್ಳೂರಲ್ಲಿ ರೆಂಟಲ್ಲಿ ಬರೋಂಥ ಪ್ರಾಪರ್ಟಿಗಳು ಇಲ್ಲ ಪಿ ಜಿ ಬಿಲ್ಡಿಂಗ್ಗಳು ಬೇಕಾ ಇಲ್ಲ ಲೆಕ್ಸುರಿಯಾಗಿ ಲಿಫ್ಟ್ ಇರೋಂಥ ಮನೆಗಳು ಬೇಕಾ ಒಂದು ಕೋಟಿಯಿಂದ ಹತ್ತು ಕೋಟಿವರೆಗೂ ಪ್ರಾಪರ್ಟಿಗಳಿದೆ ನನ್ನ ಹತ್ರ ಮಿಸ್ ಮಾಡ್ಕೊಬೇಡಿ ಪೇಜನ್ನು ಫಾಲೋ ಆಗಿ ಇಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಆಗಿ ಇಲ್ಲ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ದು ಇರುತ್ತೆ ಮತ್ತು ನನ್ನ ಇನ್ಸ್ಟಾ ಪೇಜ್ದು ಇರುತ್ತೆ ಜಾಯ್ನ್ ಆಗಿ ಸುಮ್ಮನೆ ಊರೆಲ್ಲ ತಿರ್ಗೋ ಬದಲು ಒಂದರಲ್ಲಿ ಆಗಿ ನಿಮಗೆ ಡೈಲಿ ಡೈಲಿ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಪ್ಯೂರ್ ಪ್ರಾಪರ್ಟಿ ಸ್ನಾಲ್ ಬೆಂಗ್ಳೂರ್ ಯೂಟ್ಯೂಬ್ ಚಾನಲ್ ಟ್ರಸ್ಟೆಡ್ ಗ್ರೂಪು ಲೀಗಲ್ ಇರೋಂಥ ಪ್ರಾಪರ್ಟಿಗಳು ಮಾತ್ರ ತೋರಿಸ್ತೀನಿ ಟ್ರಸ್ಟ್ ಮಾಡಿ ನನ್ನ ಗ್ರೂಪಿಗೆ ಜಾಯ್ನ್ ಆಗಿ ಒಂದೇ ಮಾತರಂ ಜೈ ಶ್ರೀರಾಮ್